ಎಲ್ರಿಗೂ ನಮಸ್ಕಾರ ಇವತ್ತು ವೀಡಿಯೋದಲ್ಲಿ ಜ್ಯೋತಿಷ್ಯ ಕಲಿದ್ರೆ ಏನು ಬೆನಿಫಿಟ್ ಒಂದು ನೋಡೋಣ ತುಂಬ ಜನ ನನ್ನ ಹತ್ರ ಕೇಳ್ತಾರೆ ಇವಾಗ ಜ್ಯೋತಿಷ್ಯ ಕಲಿದ್ರೆ ನಮ್ಮ ಫ್ಯೂಚರ್ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ ಇವಾಗ ಫ್ಯೂಚರ್ ಒಳ್ಳೇದಂದ್ರೆ ಖುಷಿ ಆಗುತ್ತೆ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ತುಂಬಾ ಬೇಜಾರಾಗುತ್ತೆ ಅಂದರು ಅದಕ್ಕೆ ನಾನು ಅವ್ರು ಕೇಳಿದೆ ಇವಾಗ ದಾರಿಯಲ್ಲಿ ನೀವು ಗಾಡೀಲಿ ಹೋಗ್ತಾ ಇರ್ತೀರ ಹೋಗುವಾಗ ರೋಡಲ್ಲೊಂದು ಹಂಬ ಸಿಗುತ್ತೆ ಆವಾಗ ಏನು ಮಾಡ್ತೀರಾ ಗಾಡಿ ಸ್ಲೋ ಮಾಡ್ಕೊಂಡು ಹೋಗ್ತೀರಲ್ವಾ ಯಾಕಂದರೆ ನಮ್ಗೆ ಗೊತ್ತಲ್ಲಿ ಫಾಸ್ಟಾಗಿ ಹೋದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದರಿಂದ ಸ್ಲೋ ಹೋಗ್ತೀವಿ ಅದೇ ಥರನೇ ಆಸ್ಟ್ರಾಲಜಿ ನಮಗೆ ಒಂದು ಗೈಡ್ ಥರ ಒಂದು ಗುರು ಥರ ನಮಗೆ ದಾರಿ ತೋರಿಸುತ್ತೆ ಅಂದರೆ ಎಲ್ಲಿ ನಾವು ನಮ್ಮ ಲೈಫಲ್ಲಿ ಎಲ್ಲಿ ಸ್ಲೋ ಹೋಗ್ಬೇಕು ಎಲ್ಲಿ ಫಾಸ್ಟಾಗಿ ಹೋಗ್ಬೇಕು ಅನ್ನೋದೊಂದು ಕ್ಲೂ ಸಿಗುತ್ತೆ ನಮಗೆ ಇವಾಗ ಎಲ್ ಪಿ ಅಸ್ಟ್ರಾಲಜಿನೇ ತೊಗೊಂಡ್ರೆ ಇವಾಗ ನಾವು ಯಾವ ಕಾರ್ಮಿಕ ಪಾತಲ್ಲಿ ನಡೀತಾ ಇದ್ದೀವಿ ನಾವು ಹುಟ್ಟೋಗ ಯಾವ ಕರ್ಮದಲ್ಲಿ ಹುಟ್ಟಿದ್ದೀವಿ ಎಲ್ ಪಿ ಎಲ್ಲಿ ನಡೀತಾ ಇದೆಯೋ ಅದು ನಮ್ಮ ಕರ್ಮ ಇಂಡಿಕೇಟ್ ಮಾಡುತ್ತೆ ನಾವು ಯಾವ ಕರ್ಮದಲ್ಲಿ ಇವಾಗ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅನ್ನೋದು ಆವಾಗ ಆ ಕರ್ಮದಿಂದ ಕ್ಲಿಯರ್ ಆಗೋದಕ್ಕೆ ನಾವು ಯಾರ ಮುಖಾಂತರ ಅದು ಕ್ಲಿಯರ್ ಮಾಡ್ಬೋದು ಅನ್ನೋದಕ್ಕೊಂದು ಕ್ಲಾರಿಟಿ ಸಿಗುತ್ತೆ ಇವಾಗ ನಮಗೇನೆ ಇವಾಗ ಪ್ರಾಬ್ಲಮ್ಸ್ ಬಂದಾಗ ಸಡನ್ನಾಗಿ ಬಂದರೆ ನಮಗೆ ಅದು ಹೇಗೆ ನಾವು ಸಾಲ್ವ್ ಮಾಡೋದೇ ಗೊತ್ತಾಗೋದಿಲ್ಲ ಇವಾಗ ಮುಂಜಾನೆ ಗೊತ್ತಾದರೆ ನಮಗೆ ಡಿಸೈಡ್ ಮಾಡ್ಬೋದು ನಾವು ಪ್ಲ್ಯಾನ್ ಮಾಡ್ಕೋಬೋದು ಓ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ ನಮಗೆ ಅದು ಸಾಲ್ವ್ ಮಾಡಬೇಕು ಅಂತ ಒಂದು ಧೈರ್ಯನೂ ಸಿಗುತ್ತೆ ನಮಗೆ ಅದರಿಂದ ಎಲ್ಲರೂ ಅಷ್ಟ್ರೋಜಿ ಕಲಿಯಿರಿ ನಿಮ್ಮ ಲೈಫಿನ ನೀವೇ ಫ್ರೈ ಮಾಡ್ಕೊಳ್ಳಿ